ಉಪಾಸನೆಯನ್ನು ಸಾಮಾನ್ಯ ಭಕ್ತರು ಮಾಡಬೇಕು ಅಂತಕ್ಕಂಥ ಪ್ರಮೇಯ ಯಾವಾಗ ಉಂಟಾಗ್ತಾರೆ ಅಂತಕ್ಕಂಥದ್ದನ್ನು ಪ್ರಶ್ನೆ. ಯಾರಿಗೆ ಮನೆಯಲ್ಲಿ ಅಥವಾ ಅವರ ಒಂದು ಸುತ್ತಲೂ ಕೂಡ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು, ತಕ್ಷಣ ಅವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಏನೂ ಕಾರ್ಯಗಳು ನಡೀದೇ ಹೋದಾಗ, ಅಥವಾ ಏನು ಅಲೌಕಿಕವಾಗಿರ್ತಕ್ಕಂಥ ಅನುಭವಗಳನ್ನು ಹೊಂದಿದಾಗ, ಹೇಗೆ ಅಲೌಕಿಕವಾಗಿರ್ತಕ್ಕಂಥ ಅನುಭವಗಳನ್ನು ಏನು ಹೊಂದುತ್ತಾರೆ ಅನ್ನೋದಾದರೆ, ಸಾಧಾರಣ ನಾವೊಂದು ಉದಾಹರಣೆಯನ್ನು ಕೊಡ್ಬೋದು ಏನಂತಕ್ಕಂಥದ್ದು ಅಂತ ಹೇಳಿದ್ರೆ, ಮಾಟ ಮಂತ್ರ ವಾಮಾಚಾರ ಇತ್ಯಾದಿಗಳು ಮನೆಯಲ್ಲಿ ತಗಡಿಡ್ತಕ್ಕಂಥದ್ದು, ಅಥವಾ ನಿಂಬೆಹಣ್ಣು ಹಾಕುವಂಥದ್ದು, ಅಥವಾ ಯಾವುದೋ ಒಂದು ಪುತ್ತಳಿಕೆ ಏನಾದರೂ ಪ್ರಯೋಗವನ್ನು ಮಾಡಿದ್ದಾಗ, ಅಥವಾ ಆ ಒಂದು ವಿಷಯವಾಗಿ ಅದನ್ನು ನೋಡಿ ಅದನ್ನು ಕಂಡು ಭಯಭೀತರಾದಾಗ, ಅಥವಾ ಅದರಿಂದ ಏನಾದರೂ ಇವರಿಗೆ ತೊಂದರೆಯನ್ನು ಅನುಭವಿಸಿದ್ದಾಗ, ಮತ್ತು ಶತ್ರುಗಳ ಕಾಟ ಇದ್ದಾಗ, ಯಾವಾಗಲೂ ಕೂಡ ನಮಗೆ ಶತ್ರು ಬಾಧೆಯನ್ನು ಇದ್ದಾಗ, ಮಾಟ ಮಂತ್ರ ವಾಮಾಚಾರ ಶತ್ರು ಕಾಟ, ಎಲ್ಲ ಹೋಮಗಳನ್ನು ಮಾಡಿ, ಸುದರ್ಶನ ಹೋಮ, ಅಘೋರಾಸ್ತ್ರ ಹೋಮ ಇತ್ಯಾದಿಗಳು, ಆಗ್ನೇಯಾಸ್ತ್ರ ಅಂತಿದೆ, ಎಲ್ಲ ಹೋಮಗಳನ್ನು ಮಾಡಿ ಅದರಿಂದ ಏನು ಪ್ರಯೋಜನಗಳನ್ನು ಕಂಡುಕೊಳ್ಳದೆ ಹೋದಾಗ, ಅಥವಾ ಯಾವುದೇ ವಿಧವಾಗಿರ್ತಕ್ಕಂಥ ಭಾರಿ ಸಮರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಬೇಕಂದ್ರೆ, ಒಂದು ಕಾಂಪಿಟೇಷನ್ ಇದೆ, ಆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ಅಥವಾ ಅಲ್ಲಿ ನಮಗೆ ಜಯ ಆಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥವರು, ಈ ಹೋಮವನ್ನು ಮಾಡೋದರಿಂದ ಶೀಘ್ರವಾಗಿರ್ತಕ್ಕಂಥ ಫಲ ಅವರಿಗೆ ಸಿಗ್ತಾರೆ ಅಂತಕ್ಕಂಥದ್ದು. ಮಾಟ ಮಂತ್ರ ವಾಮಾಚಾರ ಏನಾದರೂ ಯಾರಾದರೂ ಪ್ರಯೋಗವನ್ನು ಮಾಡಿದರೆ, ಅವರಿಗೆ ಈ ಮಾಟ ಮಂತ್ರ ವಾಮಾಚಾರ ತಕ್ಷಣ ಅಲ್ಲಿಂದ ಅದು ಹೋಗ್ತಾರೆ. ಯಾಕೆಂದರೆ ಬೇರೆ ಯಾವುದಾದ್ರೂ ಒಂದು ಹೋಮವನ್ನು, ಸುದರ್ಶನ ಇತ್ಯಾದಿ ಹೋಮಗಳನ್ನು ನಾವು ಮಾಡಬೇಕಾದ್ರೆ ಕೂಡ ಅಲ್ಲಿ ಆ ದುರಿತವನ್ನು ಆವಾಹನೆಯನ್ನು ಮಾಡಿ ಮತ್ತೆ ಅದಕ್ಕೆ ಅಲ್ಲಿಂದ ಉಚ್ಚಾಟನೆಯನ್ನು ಮಾಡಬೇಕು. ಹಾಗೆ ಇದು ಪ್ರತ್ಯಂಗಿರಾ ದೇವಿ ಆರಾಧನೆಯಲ್ಲಿ ಏನಿಲ್ಲ, ಅದು 1008 ಸತಿ ಸುದರ್ಶನ ಹೋಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಶಾಸ್ತ್ರ. ಆದರೆ ಪ್ರತ್ಯಂಗಿರಾಗೆ ಸಂಖ್ಯೆ ಇರೋಂಥ 336. ಅದರಿಂದ ಯಾವುದೇ ದುರಿತ ಆವಾಹನೆ ಆಗಲಿ ಇನ್ನೊಂದಾಗಲಿ ಏನಿಲ್ಲ, ಬರೀ ಮಂತ್ರ ಪ್ರಯೋಗದಿಂದ ಕೂಡಲೇ ಕೂಡ ಆ ಶಕ್ತಿಗಳು ಒಂದು ಉಚ್ಚಾಟನೆ ಆಗ್ತವೆ, ಅಥವಾ ಅದು ಯಾವುದೇ ವಿಧವಾಗಿರೋ ದುರಿತವು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಶಾಸ್ತ್ರ ಹೇಳ್ತವೆ.